Customer responded 90 seconds. ನಮಸ್ಕಾರ ಸರ್, ನಮ್ಮ ಹೆಸರು ಸೆಲ್ವರಾಜ್ ಅಂತ. ತಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ಚಂದ್ರಶೇಖರ್ ಅಂತ. ನಾವು ಇಲ್ಲಿ ಬೋರ್ ಪಾಯಿಂಟ್ ಹಾಕೋಣ ಅಂತೇಳಿ ಇವ್ರನ್ನ ಕರ್ಸ್ಕೊಂಡ್ವಿ. ಎರಡು ಪಾಯಿಂಟ್ ಕೊಟ್ಟರು. ಒಂದು ಪಾಯಿಂಟ್ ಅವರು ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ಅವ್ರಿಗೆ ಸಮಾಧಾನ ಆಗಲಿಲ್ಲ, ಮತ್ತು ಇನ್ನೊಂದು ಪಾಯಿಂಟಲ್ಲಿ ಹೇಳಿದ್ದಾರೆ ಪಾಯಿಂಟ್ ಚೆನ್ನಾಗಿ ಬಂದಿದೆ, ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ಕನ್ಫ್ಯೂಷನ್ ಇರೋದ್ರಿಂದ ಚೀಟಿ ಹಾಕಿ ನೋಡಕ್ಕೆ ಹೇಳಿದ್ದಾರೆ. ಇದು ಸ್ವಲ್ಪ ಟಫ್ ಏರಿಯಾನೇ ಸರ್, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಹಾಗಾದ್ರೆ ಈಗ ಫಸ್ಟ್ ಸೋರ್ಸ್ ಬಂದು 300, 400, 500 ಬಂದ್ಬಿಟ್ರೆ ಪರವಾಗಿಲ್ಲ. ಫಸ್ಟ್ ಗ್ಯಾಪ್ ಬಂದು ಅದರಲ್ಲಿ ಈ ಪಾಯಿಂಟಲ್ಲಿ ಒಂದೇ ಒಂದು ಗ್ಯಾಪ್ ಐತೆ, 1000 ಫೀಟ್ ಬರ್ತಾ ಇದೆ. ಈ ಪಾಯಿಂಟ್ ಬಂದು ಸ್ಟಾರ್ಟಿಂಗ್ 720, ಎರಡನೇ ಪಾಯಿಂಟ್ ಬಂದು 990, ಮೂರನೇ ಪಾಯಿಂಟ್ ಬಂದು 1240 ಬರ್ತಾ ಇದೆ. 1.5 ಇಂಚ್ ನೀರು ಬರ್ಬೋದು. ಇದ್ರೂ ದೇವ್ರ ಹತ್ರ ಯಾವ ಒಳ್ಳೆ ದೇವ್ರ ಹತ್ರ ಚೀಟ್ ಹಾಕ್ಬಿಟ್ಟು ನೋಡ್ಬೋದು. ಇವ್ರು ಮಾಡಿದ್ರೆ ನೀರು ಬರುತ್ತೆ, ಬೋರ್ ಹಾಕೋದು ಹಾಕೋಣ ಬೇಡಣ ಅಂದ್ರೆ ಚೀಟ್ ಹಾಕ್ಬಿಟ್ಟು ಓಕೆ ಹಾಕಿದ್ರೆ ಮಾಡ್ಬೋದು. ಹೇಳಿ ಸರ್, ಮಾತಾಡಿ ಸರ್. ಅದೇ ಈ ಎರಡನೇ ಪಾಯಿಂಟ್ನ ನಾವು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಇದ್ರ ಮೇಲೆ ನಾವು ಈಗ ದೇವ್ರ ಮೇಲೆ ಚೀಟಿ ಹಾಕಿ ನೋಡಿ ಕ್ರಮ ತಗೋತೀವಿ. ಡ್ರಿಲ್ಲಿಂಗ್ ನಾವೇ ಮಾಡಿಕೊಡ್ತೀವಿ ಸರ್. ನಮ್ದು ಸ್ವಲ್ಪ 10 ರೂಪಾಯಿ ರೇಟ್ ಜಾಸ್ತಿ ಇರುತ್ತೆ, ಇದ್ರೂ ನಾವು ನಿಲ್ಸ್ಕೊಂಡ್ಬಿಟ್ಟು ಮಾಡಿಕೊಡ್ತೀವಿ. ಈಗ ಪ್ರಾಬ್ಲಮ್ ಹೆಂಗೆ ಬಂದಿದೆ ಅಂದರೆ, ಇದು ಎಲ್ಲ ಇದು ಈ ಮರ ಇದೆಯಲ್ಲ ಸರ್, ಯೂಕ್ಲಿಪ್ಟಸ್ ಮರ, ಯೂಕ್ಲಿಪ್ಟಸ್ ಮರ ಇದ್ರೆ ನಿಮಗೆ ನೀರು 600-700 ಮಾತ್ರ ಡ್ರೈ ಆಗಿಬಿಡುತ್ತೆ. ಅದೇ ಮರ ಇಲ್ಲ ಅಂತ ಏನು ತೊಂದರೆ ಇಲ್ಲ. ಓಕೆ ಸರ್, ನೀರು ಬಂದಮೇಲೆ ಒಂದು ಒಳ್ಳೆ ವಿಡಿಯೋ ಕೊಡಿ, ಸ್ಪೀಚ್ ಕೊಡಿ ಸರ್. ಸರಿನಾ, ಈ ವಿಡಿಯೋ ನೋಡೋರು ಬೇರೆಯವ್ರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ನನ್ನ ಮೊಬೈಲ್ ರಿಂಗ್ ಟೋನು.